नमस्कार एल्लरिगू, वेलकम बैक टू माय चैनल। इवत्तिन रेसिपी बाळेकाई बज्जी अथवा बाळेकाई पकोड़ा अंतनू कूड़ा करिबहुदु। इवनिंग स्नैक्स आगू कूड़ा तिन्नबहुदु, ऊट जोते साइड डिश आगू कूड़ा तिन्नबहुदु। तुम्बा अंद्रे तुम्बाने रुचियागागुत्ते स्नेहितरे। चानल होसदारी नोड़ता है दयविट्टु सब्सक्राइब माड्कोळ्ळि स्नेहितरे। नानु माडुवंत रेसिपी इष्ट आगिद्दल्लि वीडियोगोंदु लाइक कोडोदन्न मरिबेडि। बनी इवागा ई बाळेकाई बज्जिन हेगे माडोदु अंत नोड्कोंडु बरोण। मोदलिगे नानु इल्लि बाळेकायन्न कट् माड्बिट्टु नीरल्लि हाकिट्टिद्दीनि। ई रीति उद्दुद्दागि कट् माडि इट्कोंडिद्दीनि। ಹಾಗೇನೆ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಅಚ್ಚಕಾರ ಪುಡಿ, ಹಾಗೇನೆ ಸ್ವಲ್ಪ ಅಡಿಗೆ ಸೋಡಾ, ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಹಾಗೇನೆ ಇಂಗಿನ ಪೌಡರ್ ಒಂದು ಚಿಟಿಕೆ ಹಾಕಿದ್ರೆ ಸಾಕು। ಇಂಗಿನ ಪೌಡರ್ ಇಲ್ಲಂತಂದ್ರೆ ತೀರಾ ಸ್ಮೆಲ್ ಬಂದ ಬಿಡುತ್ತೆ। ಇಂಗಿನ ಪೌಡರ್ ಹಾಕೋ ರೀಸನ್ ಏನಪ್ಪಾ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಷ್ಟೇನೆ। ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು। ಇವಾಗ ನಾನು ಈ ಕಡಲೆ ಹಿಟ್ಟಿಗೆ ನಾನು ಏನೇನು ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೆ ಅಲ್ವಾ, ಅಷ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ। ಅಚ್ಚಕಾರ ಪುಡಿ, ಅರಿಶಿನ ಪೌಡರ್, ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡಿಗೆ ಸೋಡಾ, ಹಾಗೇನೇ ಜೀರಿಗೆ, ಇಂಗನ್ ಮಾತ್ರ ಒಂದು ಚಿಟಿಕೆ ಸೇರಿಸಿ ಸ್ನೇಹಿತರೆ, ಜಾಸ್ತಿ ಬೇಡ, ಸ್ಮೆಲ್ ಬಂದುಬಿಡುತ್ತೆ। ಅಡಿಗೆ ಸೋಡಾ ಬೇಕಂತಂದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಬೇಡ, ಸ್ಕಿಪ್ ಮಾಡಬಹುದು, ಏನು ಕೂಡ ತೊಂದ್ರೆ ಇಲ್ಲ। ಅಡಿಗೆ ಸೋಡಾ ಹಾಕಲೇಬೇಕು ಅಂತ ಏನು ಕೂಡ ಇಲ್ಲ। ಇವಾಗ ನಾನು ಇವೆಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಇದನ ಈ ಬೋಂಡಾ ಬಜ್ಜಿಗೆಲ್ಲಾನು ಕೂಡ ನೀವು ಹೇಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಿರೋ ಅದೇ ರೀತಿ ರೆಡಿ ಮಾಡ್ಕೊಂಡ್ರೆ ಆಯ್ತು। ಸ್ವಲ್ಪ ಗಟ್ಟಿಯಾಗಿರಬೇಕು, ತೀರಾ ನೀರ್ ನೀರಾಗಿರಬಾರದು। ಈ ಹದಕ್ಕೆ ನಾನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಇವಾಗ ನಾನು ಇದನ್ನ ಹಾಗೆ ಒಂದು 10 ನಿಮಿಷ ಬಿಡ್ತೀನಿ, ಒಂದು ಮುಚ್ಚಳನ ಮುಚ್ಚಿಬಿಟ್ಟು। ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಇಲ್ಲಿ। ಬಾಳೆಕಾಯನ್ನ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆ ಬಂಡಿನಲ್ಲಿ ಬಿಡ್ತಾ ಇದೀನಿ। ಈವನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ನಬಹುದು, ಹಾಗೇನೇ ಊಟ ಜೊತೆ ಸೈಡ್ ಡಿಶ್ ಆಗಿ ತಿನ್ನಬಹುದು, ತುಂಬಾ ರುಚಿಯಾಗುತ್ತೆ ತಿನ್ನೋದಕ್ಕೆ। ಆದಷ್ಟು ಸಣ್ಣ ಹುರಿನಲ್ಲೇ ಇದನ್ನ ಬೇಯಿಸ್ಕೊಳ್ಳಬೇಕಾಗುತ್ತೆ, ಇಲ್ಲಂತಂದ್ರೆ ಒಳಗಡೆಯಿಂದ ಬಾಳೆಕಾಯಿ ಬೆಂದ ಬರೋದಿಲ್ಲ, ಹಾಗೆ ಉಳ್ಕೊಂಡು ಬಿಡುತ್ತೆ। ನೀವು ದೊಡ್ಡ ಹುರಿನಲ್ಲಿ ಬೇಯಿಸ್ಕೊಂಡ್ರಿ ಅಂತಂದಲ್ಲಿ। ಇವಾಗ ನಾನು ಇದನ್ನ ನಿಧಾನವಾಗಿ ಟರ್ನ್ ಮಾಡ್ಕೊಳ್ತಾ ಇದೀನಿ, ಇನ್ನ ಒಂದ ಕಡೆ ಕೂಡ ಬೇಯಿಸ್ಕೊಳ್ತಾ ಇದೀನಿ। ಸೇಮ್ ನೀವು ಆಲೂ ವಡಲ್ಲನ್ನು ಕೂಡ ಹೇಗೆ ಮಾಡ್ತಿರಲ್ವಾ ಅದೇ ರೀತಿ ಬೇಯಿಸ್ಕೊಂಡ್ರೆ ಆಯ್ತು। ಆದಷ್ಟು ಸಣ್ಣ ಹುರಿನಲ್ಲಿ ಬೇಯಿಸ್ಕೊಳ್ಳಿ ಅಷ್ಟೇನೆ। ಬಾಳೆಕಾಯಿ ಉಪಯೋಗಿಸಿ ಪಲ್ಯ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ। ಬಾಳೆಕಾಯಿಯಿಂದ ಸಾಕಷ್ಟು ವೆರೈಟೀಸ್ ಮಾಡಬಹುದು, ಬಾಳೆಕಾಯಿ ಸಾರು ಕೂಡ ಮಾಡ್ತಾರೆ। ಪಲ್ಯ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಇವತ್ತು ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ। ಇದರ ಕಲರ್ ಕೂಡ ಚೇಂಜ್ ಆಯ್ತಾ ಬಂತು, ಕಾಣಿಸ್ತಾ ಇರಬಹುದು ನಿಮಗೆ, ಈ ಕಲರ್ ಬರ್ತಾ ಇದ್ದಾಗಲೇ ನಾನು ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ। ಇದೇ ರೀತಿ ಇನ್ನ ಉಳಿದಿರುವಂತಹ ಬಜ್ಜಿನು ಕೂಡ ರೆಡಿ ಮಾಡ್ಕೊಂಡೆ, ಇನ್ನ ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ರೆಡಿ ಮಾಡ್ಕೊಂಡೆ ಸ್ನೇಹಿತರೆ। ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ। ಇವತ್ತು ನಾನು ಮಾಡಿದಂತ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ। ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ। ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ, ಅಲ್ಲಿವರೆಗೂ ನಿಮಗೆ ಧನ್ಯವಾದ।